ಭಾರತ ದೇಶಾದ್ಯಂತ ಎನ್ಸಿ ರಾಷ್ಟ್ರೀಯ ಸಂಘರ್ಷ ಸಮಿತಿ ವತಿಯಿಂದ ಅಶೋಕ್ ರಾವತ್ ನಿವೃತ್ತ ರಾಷ್ಟ್ರೀಯ ಕಮಾಂಡರ್ ಅವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಎಲ್ಲ ನಿವೃತ್ತ ನೌಕರರ ವತಿಯಿಂದ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಅದೇ ರೀತಿ ಬೆಂಗಳೂರಿನ ಪ್ರಾದೇಶಿಕ ಭವಿಷ್ಯ ನಿಧಿ ಆಯುಕ್ತರ ಕಚೇರಿಯ ಮುಂದೆ ಎನ್ಎಸಿ ಕೆಎಸ್ಆರ್ಟಿಸಿ ಹಾಗೂ ಬಿಎಂಟಿಸಿ ವತಿಯಿಂದ ಬೆಂಗಳೂರಿನಲ್ಲಿ ನಂಜಯ್ಯಗೌಡರು ಕಾರ್ಯಾಧ್ಯಕ್ಷರು, ಶಂಕರ್ ಕುಮಾರ್ ಅಧ್ಯಕ್ಷರು, ರಾಷ್ಟ್ರೀಯ ಸಂಯೋಜಕರಾದ ರಮಾಕಾಂತ್ ನರಗುಂದ, ಪಿಎಸ್ಎನ್ ಸ್ವಾಮಿ ರಾಜ್ಯಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಯಾದ ಡೋಲಪ್ಪ ಹಾಗೂ ಎನ್ಎಸಿ ಕೆಎಸ್ಆರ್ಟಿಸಿ ಬಿಎಂಟಿಸಿ ಉಪಾಧ್ಯಕ್ಷರಾದ ಸುಬ್ಬಣ್ಣ ಹಾಗೂ ಇತರೆ ಎಲ್ಲಾ ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ಅಪಾರ ನಿವೃತ್ತ ನೌಕರರು ಸೇರಿ ಪಿಂಚಣಿಗಾಗಿ ಪ್ರತಿಭಟನೆಯನ್ನ ನಡೆಸಿದರು. ನಿವೃತ್ತ ನೌಕರರು ನೀಡಿರುವ ಸೇವೆ ದೇಶಕ್ಕೆ ಅಪಾರವಾದದ್ದು. ಇಪಿಎಸ್ ನಿವೃತ್ತ ನೌಕರರ ಕನಿಷ್ಠ ಹೆಚ್ಚಿನ ವೇತನ ಪಿಂಚಣಿ ಹಾಗೂ ಸರ್ವೋಚ್ಚ ನ್ಯಾಯಾಲಯವು ನೀಡಿರುವ ತೀರ್ಪನ್ನು ಯಥಾವತ್ತಾಗಿ ಜಾರಿ ಮಾಡಬೇಕೆಂದು ಕೇಂದ್ರ ಕಾರ್ಮಿಕ ಮಂತ್ರಿಗಳಾದ ಮನ್ಸುಖ್ ಮಾಂಡವಿಯ ಹಾಗೂ ರಾಜ್ಯ ಮಂತ್ರಿಗಳಾದ ಶೋಭಾ ಕರಂದ್ಲಾಜೆರವರಿಗೆ ಹಾಗೂ ದೇಶಾದ್ಯಂತ ಎಲ್ಲ ಪ್ರಾದೇಶಿಕ ಭವಿಷ್ಯ ನಿಧಿ ಆಯುಕ್ತರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ಕೇಂದ್ರ ಕಾರ್ಮಿಕ ಮಂತ್ರಿಗಳು ತಮ್ಮ ಮಂತ್ರಿಮಂಡಲದ ಸಂಪುಟ ಸಭೆಯಲ್ಲಿ ಈ ಎರಡೂ ಬೇಡಿಕೆಗಳನ್ನು ಈಡೇರಿಸುವುದಾಗಿ ಪತ್ರಿಕಾ ಪ್ರಕಟಣೆ ಹೊರಡಿಸಿರುತ್ತಾರೆ. ನಿವೃತ್ತ ನೌಕರರಿಗೆ ಅನ್ಯಾಯವಾಗಿದ್ದು 1995 2014 ನಿವೃತ್ತ ನೌಕರರಿಗೆ 7,000 to 500 ಪ್ಲಸ್ ಡಿಎ ಹಾಗೂ 500,000 ಹೆಲ್ತ್ ಇನ್ಸೂರೆನ್ಸ್ ಬಾಂಡ್ 60 ಮೇಲ್ಪಟ್ಟವರಿಗೆ ಹಾಗೂ 1/8 2014 ನಂತರ ನಿವೃತ್ತರಾದ ಎನ್ಎಸಿ ಕೆಎಸ್ಆರ್ಟಿಸಿ ಬಿಎಂಟಿಸಿ ನಿವೃತ್ತ ನೌಕರರಿಗೆ ಹೈಯರ್ ಪೆನ್ಷನ್ ನೀಡಬೇಕೆಂದು ದೆಹಲಿಯ ಕೇಂದ್ರ ಪೆನ್ಷನ್ ಕಮಿಷನರ್ ಅವರಿಗೆ ಮಂತ್ರಿಗಳು ಸೂಚಿಸಿದ್ದು ಅತಿ ಶೀಘ್ರವಾಗಿ 1 ಒಳಗೆ ಜಾರಿ ಮಾಡಬೇಕೆಂದು ಸೂಚಿಸಿ ದೇಶಾದ್ಯಂತ ನಿವೃತ್ತ ನೌಕರರು ಮುಷ್ಕರವನ್ನು ತೀವ್ರಗೊಳಿಸುವುದಾಗಿ ಎಚ್ಚರಿಸಿದರು. ಮುಂದಿನ ದಿನಗಳಲ್ಲಿ ಎಲ್ಲಾ ಮುಖಂಡರು ಸಭೆ ಸೇರಿ ತೀವ್ರವಾದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳುವುದಾಗಿ ಕೇಂದ್ರ ಸರ್ಕಾರಕ್ಕೆ ಮನವಿ ಪತ್ರದ ಮೂಲಕ ಎಚ್ಚರಿಕೆಯನ್ನ ನೀಡಿದರು. ಜಿಎನ್ ಶ್ರೀನಿವಾಸ್ ನಾಯ್ಡು, ಜೆಕೆ ನ್ಯೂಸ್, ಕನ್ನಡ, ಗುಡಿಬಂಡೆ. ಸ್ನೇಹಿತರೆ, ನಾನು ಕೇವಲ 3 ಮಾತ್ರ ಚಿಕ್ಕಬಳ್ಳಾಪುರದಿಂದ ಆಗಮಿಸಿರ್ತಕ್ಕಂತ ಶ್ರೀ ನಾಯ್ಡು, ಶ್ರೀ ಅಮರನಾಥ್ ಪಿಂಚಣಿದಾರರ ಹೋರಾಟಕ್ಕೆ ಅವರೇನಾದ್ರೂ ನ್ಯಾಯಾಲಯದ ಆದೇಶವನ್ನ ಇನ್ನ ಒಂದು ವಾರದೊಳಗೆ ಇಂಪ್ಲಿಮೆಂಟ್ ಮಾಡಲಿಲ್ಲ ಅಂದ್ರೆ ಅವರಿಗೆ ಜೈಲು ಖಚಿತ. ಸ್ನೇಹಿತರೆ, ಭಾರತೀಯ ಸಂವಿಧಾನದಲ್ಲಿ ಏನ್ ಹೇಳುತ್ತೆ ಅಂತ ಅಂದ್ರೆ ಸರ್ಕಾರದ ಪ್ರತಿಯೊಬ್ಬ ನಾಗರಿಕರಿಗೂ ಕೊಡಲೇಬೇಕು, ಪಿಂಚಣಿನ ಪ್ರತಿಯೊಬ್ಬರಿಗೂ ಕೊಡಲೇಬೇಕು. ಆದ್ರೆ ಪಿಂಚಣಿನಲ್ಲಿ ನಮ್ಮ ಇಪಿಎಸ್ ನಿವೃತ್ತ ನೌಕರರಿಗೆ ಮೋಸ ಮಾಡಿದ್ದಾರೆ. ಆ ಒಂದು ನಮ್ಮ ಮನವಿ ಪತ್ರದಲ್ಲಿ ನಮ್ಗೆ ಆಗಿರ್ತಕ್ಕಂಥ ಅನ್ಯಾಯಗಳ ಬಗ್ಗೆ ಪ್ರತಿಯೊಂದು ಅಂಶಗಳನ್ನು ಕೂಡ ವಿಮರ್ಶೆ ಮಾಡಿದ್ದೇವೆ. ಸುಮಾರು 15 ಕಾಲ ನಾವು ಕೊಟ್ಟಿರ್ತಕ್ಕಂಥ ದೇಣಿಗೆ ಇಂದಿರಾ ವಿಕಾಸ ಯೋಜನೆಯಲ್ಲಿ 5,000 ಡಿಪಾಸಿಟ್ ಮಾಡಿದರೆ 5 10,000 ಆಗ್ತಾ ಇತ್ತು, 10 20,000 ಆಗ್ತಾ ಇತ್ತು. ಆದರೆ ಇದೆಲ್ಲ ಪ್ರತಿ ವರ್ಷ ನಾವು 5,000 ಇದು ಮಾಡಿದರೆ ಇವತ್ತು 500,000 ಆಗ್ತಾ ಇತ್ತು. ಆದರೆ ನಮ್ಮಿಂದ ಪಡೆದಿರ್ತಕ್ಕಂಥ ದೇಣಿಗೆ ಅವರು ಫಿಕ್ಸ್ ಮಾಡಿರ್ತಕ್ಕಂಥ 1,250 ರೂಪಾಯಿ ನಮ್ಮ ದೇಣಿಗೆ ಇವೆರಡನ್ನೂ ಕೂಡ ಲೆಕ್ಕಾಚಾರ ಮಾಡಿದರೆ ವ್ಯತ್ಯಾಸ ಅಜಗದೆ. ಶೋಭಾ ಕರಂದ್ಲಾಜೆಯವರು ಕೂಡ ನಾವು ಉಲ್ಲೇಖ ಮಾಡಿದ್ದೀವಿ. ನಮ್ಮ ಕರ್ನಾಟಕದವರೇ ಶೋಭಾ ಕರಂದ್ಲಾಜೆಯವ್ರನ್ನ ನಾವು ಭೇಟಿ ಮಾಡಿ ನಮ್ಮ ಮನವಿ ಕೊಟ್ಟು ನಾವು ಅರಿಕೆ ಮಾಡಿಕೊಂಡು 2 2 ಶೋಭಾ ಕರಂದ್ಲಾಜೆಯವರು ವಹಿಸಿಲ್ಲ. 15 ಆಯಿತು, 15 ಆದ್ರೂ ಇವತ್ತಿನವರೆಗೂ ಯಾವುದೇ ಪುಕಾರ ಇಲ್ಲ. ಆದರೆ ನಮ್ಮ ಬೇಡಿಕೆನ ಇನ್ನ 15 ಈಡೇರಿಸಲೇಬೇಕು. ನಮ್ಮ ಮನವಿಯಲ್ಲಿ ಇದನ್ನು ಕೂಡ ಉಲ್ಲೇಖ ಮಾಡಿದ್ದೇವೆ. ಮಕ್ಕಳ ಹೈಟೆಕ್ ಆಸ್ಪತ್ರೆ ಈಗ ಹುಮ್ನಾಬಾದ್ನಲ್ಲಿ. ಯಸ್, ಬೀದರ್ ಜಿಲ್ಲೆಯ ಜನರಿಗೆ ಈಗ ತನ್ನ ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತೆ ಬೇಡ. ನಿಮ್ಮ ಜಿಲ್ಲೆಯ ಹುಮ್ನಾಬಾದ್ನ ಗಗನ್ ಆಸ್ಪತ್ರೆಯಲ್ಲಿಯೇ ಎಲ್ಲಾ ತರಹದ ಚಿಕಿತ್ಸೆ ಲಭ್ಯ. ನಿಮ್ಮ ಮಕ್ಕಳ ಆರೋಗ್ಯ ಈಗ ನಮ್ಮ ಜವಾಬ್ದಾರಿ. ಇಲ್ಲಿ ಎನ್ಐಸಿಯು 10 ಪಿಐಸಿಯು 6 ಬಿಪ್ಯಾಪ್, ವೆಂಟಿಲೇಟರಿ, ಸೆಂಟ್ರಲ್ ಆಕ್ಸಿಜನ್, ಆಂಬುಲೆನ್ಸ್, ಫಾರ್ಮಸಿ, ಲ್ಯಾಬೊರೇಟರಿ, ವ್ಯಾಕ್ಸಿನೇಷನ್, ಸ್ಪೆಷಲ್ ವಾರ್ಡ್, ಜನರಲ್ ವಾರ್ಡ್ ಸೇವೆಗಳು ಲಭ್ಯ. ಹಾಗಾದ್ರೆ ಹಿಂದೆ ಭೇಟಿ ನೀಡಿ ಗಗನ್ ಆಸ್ಪತ್ರೆ, ಪೊಲೀಸ್ ಠಾಣೆ ಹಿಂದುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9620618472 ಅಥವಾ 888-466-6532.